ವೈರಸ್ ಗೆ ಇದುವರೆಗೆ ಯಾವುದೇ ಔಷಧಿ ಆಗಲಿ ಲಸಿಕೆ ಆಗಲಿ ಅಧಿಕೃತವಾಗಿ ತಯಾರಾಗಿಲ್ಲ ಸದ್ಯ ಮಲೇರಿಯಾ ನಿಯಂತ್ರಣಕ್ಕೆ ನೀಡುವ ಔಷಧಿಯನ್ನೇ ನೀಡಿ ಸೋಂಕಿತರಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ ವಿವಿಧ ದೇಶಗಳ ಹಲವು ವಿಜ್ಞಾನಿಗಳು ಔಷಧ ತಯಾರಿಕಾ ಸಂಸ್ಥೆಗಳು ಕೋವಿಡ್ 19 ಗೆ ಲಸಿಕೆ ಕಂಡುಹಿಡಿಯೋ ಪ್ರಯತ್ನದಲ್ಲಿವೆ ಈಗ ಚೀನಾದ ವಿಜ್ಞಾನಿಗಳು ತಾವು ಕೋವಿಡ್ 19 ಅನ್ನು ಗುಣಪಡಿಸೋ ಔಷಧಿಯನ್ನು ಕಂಡುಹಿಡಿದಿದ್ದು ಪ್ರಾಣಿಗಳ ಮೇಲಿನ ಪ್ರಯೋಗ ಯಶಸ್ವಿಯಾಗಿದೆ ಈ ಔಷಧಿ ಕೊರೋನಾ ವಿರುದ್ಧ ಹೋರಾಡುತ್ತೆ ಖಂಡಿತ ಸಾಂಕ್ರಾಮಿಕ ರೋಗವನ್ನು ತಡೆಗಟ್ಟುತ್ತೆ ಬಹುಶಃ ಯಾವುದೇ ಲಸಿಕೆಯ ಅಗತ್ಯ ಇಲ್ಲ ಅಂತ ಹೇಳಿದೆ ಚೀನಾದ ಪ್ರತಿಷ್ಠಿತ ಪೀಕಿಂಗ್ ವಿಶ್ವವಿದ್ಯಾನಿಲಯದಲ್ಲಿ ಈ ಔಷಧಿಯನ್ನು ಅಭಿವೃದ್ಧಿಪಡಿಸಲಾಗಿದ್ದು ಇಲ್ಲಿನ ಸಂಶೋಧಕರು ಅದರ ಬಗ್ಗೆ ಭರವಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ कोविड 19 ಸೋಂಕಿಗೆ ಒಳಗಾದವರ ಚೇತರಿಕೆ ಅವಧಿಯನ್ನ ಈ ಹೊಸ ಔಷಧಿ ಕಮ್ಮಿ ಮಾಡುತ್ತಂತೆ ದೇಹಕ್ಕೆ ಪ್ರವೇಶ ಮಾಡಿದ ಕೆಲವೇ ಗಂಟೆಗಳಲ್ಲಿ ಸೋಂಕು ನಿವಾರಣೆಯಾಗುತ್ತೆ ಅಂತ ಪ್ರಯೋಗಾಲಯದಲ್ಲಿ ಸಾಬೀತಾಗಿದೆ ಅಂತ ತಿಳಿಸಿದ್ದಾರೆ ಪ್ರಾಣಿಗಳ ಮೇಲಿನ ಪ್ರಯೋಗ ಯಶಸ್ವಿಯಾಗಿದೆ ಕೊರೋನಾ ಸೋಂಕಿತ ಇಲಿಗೆ ನಾವು ಅಭಿವೃದ್ಧಿಪಡಿಸಿದ ಸೋಂಕು ನಿವಾರಕ ಆಂಟಿಬಾಡಿ ಔಷಧಿಯನ್ನ ಇಂಜೆಕ್ಟ್ ಮಾಡಿದ್ವಿ 5 ದಿನಗಳಲ್ಲಿ ಇಲಿಯ ದೇಹದಲ್ಲಿ ಸೋಂಕಿನ ಪ್ರಮಾಣ ಕಮ್ಮಿಯಾಗಿತ್ತು ಅಂತ ವಿಶ್ವವಿದ್ಯಾನಿಲಯದ ಬೀಜಿಂಗ್ ಅಡ್ವಾನ್ಸ್ಡ್ ಇನ್ನೋವೇಷನ್ ಸೆಂಟರ್ ಫಾರ್ ಜಿನೋಮಿಕ್ಸ್ ನ ನಿರ್ದೇಶಕ ಸನ್ನಿಕ್ ಸಿ ತಿಳಿಸಿದ್ದಾರೆ ಔಷಧಿಯಿಂದ ಕೋವಿಡ್ 19 ಗೆ ಪರಿಣಾಮಕಾರಿಯಾಗಿ ಔಷಧಿಯನ್ನು ನೀಡಬಹುದು ಅಂತ ಪ್ರಯೋಗದಿಂದ ಸಾಬೀತಾಗಿದೆ ಅಂತಾನು ಹೇಳ್ತಿದ್ದಾರೆ ಔಷಧಿ ಕ್ಲಿನಿಕಲ್ ಟೆಸ್ಟ್ ಗೆ ಯೋಜನೆ ರೂಪಿಸಲಾಗ್ತಿದೆ ಚೀನಾದಲ್ಲಿ ಕೊರೋನಾ ಪ್ರಕರಣಗಳು ಕಮ್ಮಿಯಾಗಿದ್ದರಿಂದ ಆಸ್ಟ್ರೇಲಿಯಾ ಸೇರಿ ಹಲವು ದೇಶಗಳಲ್ಲಿ ಕ್ಲಿನಿಕಲ್ ಟೆಸ್ಟ್ ಮಾಡಲಾಗ್ತಿದೆ ಗಿನಿ ಇಲಿಗಳ ಮೇಲೆ ಪ್ರಯೋಗ ಮಾಡಲಾಗುವುದು ಅಂತ ವಿವರಿಸಿದ್ದಾರೆ ಹಾಗೆ ಎಲ್ಲಾ ಪ್ರಯೋಗಗಳು ಮುಗಿದು ಔಷಧಿ ಬಳಕೆಗೆ ಸಿಗುತ್ತೆ ಈ ವರ್ಷದ ಕೊನೆಯಲ್ಲೇ ಸಿಗುತ್ತೆ ಅಂತ ವಿಜ್ಞಾನಿಗಳು ಮಾಹಿತಿ ಕೊಟ್ಟಿದ್ದಾರೆ